ನಮಸ್ಕಾರ, ನಾನು ಶಶಿಕುಮಾರ, ಕನ್ನಡ ಶಿಕ್ಷಕ. ರಾಷ್ಟ್ರಕವಿ ಪ್ರಪ್ರಥಮ ರಾಷ್ಟ್ರಕವಿ ಎಂ ಗೋವಿಂದ ಪೈರವರ ಬರೆದಂತಹ ಕನ್ನಡಿಗರ ತಾಯಿ ಅನ್ನೋ ಒಂದು ಪದ್ಯವನ್ನು ನೋಡೋಣ. ಎರಡನೇ ರಾಷ್ಟ್ರಕವಿ ಕುವೆಂಪು, ಮೂರನೇ ರಾಷ್ಟ್ರಕವಿ ಜಿ ಎಸ್ ಶೂರದ್ರಪ್ಪ. ಹಾಗಾಗಿ ನೋಡ್ತಾ ಹೋಗೋಣ. ತುಂಬಾ ಸರಳವಾಗಿರುವಂತಹ ಪದ್ಯ ಏನಾಗಿದೆ, ಅದಕ್ಕಿಂತ ಮುಂಚೆ ಲೇಖಕರ ಅಥವಾ ಕೃತಿಕಾರರ ಪದ್ಯ ಎಂ ಗೋವಿಂದ ಪೈರವರು 1883 ಜನಿಸಿದರು. ಅದಾದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನನ. ಗಿರಿಯಣ್ಣ ನಂದಾದೇವ, ನವೀನ ಚಂದ್ರಸೇನರ ಬಂಗಾಳಿ ಚಂದ್ರತೆ ಇತ್ಯಾದಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಪುಸ್ತಕಗಳು ನೋಡ್ತಾ ಹೋದ್ರೆ ಗೊತ್ತಾಗ್ತದೆ. ಎಂ ಎಸ್ ರಘುನಾಥರವರು ಸಂಪಾದಿಸಿದಂತಹ ಶತಮಾನದ ಮಕ್ಕಳ ಸಾಹಿತ್ಯ, ಮತ್ತೊಮ್ಮೆ ಶತಮಾನದ ಮಕ್ಕಳ ಸಾಹಿತ್ಯ ಕೃತಿ ಆಕಾರದಿಂದ ಕನ್ನಡಿಗರ ತಾಯಿ ಎನ್ನುವಂತಹ ಒಂದು ಪದ್ಯವನ್ನ ನಮ್ಮ 8ನೇ ತರಗತಿಯ ಮಕ್ಕಳಿಗೋಸ್ಕರವಾಗಿರುತ್ತಿದ್ದಾರೆ. ಚೆನ್ನಾಗಿದೆ ನೋಡೋಣ ಹೇಗಿದೆ. ತಾಯೇ ವಾರ ಮುಖವ ತೋರ ಕನ್ನಡಿಗರ ಮಾತೆ, ತಾಯೇ ವಾರ ಮುಖವ ತೋರ ಕನ್ನಡಿಗರ ಮಾತೆ, ಅರಸು ತಾಯ ಸುತರ ತಾಯ ನಮ್ಮ ಜನ್ಮದಾತೆ, ನಮ್ಮ ಜನ್ಮದಾತೆ. ಎಷ್ಟು ಚೆನ್ನಾಗಿದೆ ನೋಡಿ. ತಾಯಿ ಬಾರ, ತಾಯಿ ಬಾರಪ್ಪ, ಕನ್ನಡಿಗರ ತಾಯಿ ಭುವನೇಶ್ವರಿ ಬಾರ, ನಿನ್ನ ಮುಖವನ್ನು ತೋರು, ಮುಖವನ್ನು ತೋರು ಕನ್ನಡಿಗರ ಮಾತೆ, ಕನ್ನಡಿಗರ ತಾಯಿ ನೀನು. ಹರಸು ತಾಯಿ ಸುಂದರ ತಾಯಿ ನಮ್ಮ ಜನ್ಮದಾತೆ. ನೋಡು, ಅರಸು ಆಶೀರ್ವಾದವನ್ನು ಮಾಡು, ಸುತರ ಮಕ್ಕಳನ್ನ ತಾಯಿ ನಮ್ಮ ಜನ್ಮದಾತೆ. ನಮ್ಮ ತಪ್ಪ ನೆನೆತೋ ತಾಳ್ವೆ ಅಕ್ಕರೆಯಿಂದೆಮ್ಮ ನಾಳ್ವೆ, ನಮ್ಮ ತಪ್ಪ ನೆನೆತೋ ತಾಳ್ವೆ ಅಕ್ಕರೆಯಿಂದೆಮ್ಮ ನಾಳ್ವೆ, ನೀನೇ ಕಾಣ ನಮ್ಮ ಬಾಳ್ವೆ ನಿನ್ನ ಮರೆಯಲೆಮ್ಮವು, ನಿನ್ನ ಮರೆಯಲೆಮ್ಮವು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಂಬವು. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ತಾಯಿ ಬಾರ ಮಗವ ತೋರ ಕನ್ನಡಿಗರ ಮಾತೆಯೇ, ಅರಸು ತಾಯಿ ಸುತರ ತಾಯಿ ನಮ್ಮ ಜನ್ಮದಾತೆಯೇ, ನಮ್ಮ ಜನ್ಮದಾತೆಯೇ. ನಮ್ಮ ತಪ್ಪ ನೆನಿತ ತಾಳ್ವೆ ಅಕ್ಕರೆಯಿಂದೆಮ್ಮ ನಾಳ್ವೆ, ನೀನೇ ಕಾಣ ನಮ್ಮ ಬಾಳ್ವೆ ನಿನ್ನ ಮರೆಯಲೆಮ್ಮವು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಂಬವು. ನೋಡಿ, ನಮ್ಮ ತಪ್ಪನ್ನು ಎಷ್ಟೊಂದು ತಾಳ್ವೆ ತಾಳ್ಮೆಯನ್ನು ತಿಳಿಸ್ಕೊಡ್ತೀರಿ. ನೀನು ಅಕ್ಕರೆ ಅಕ್ಕರೆ ಪ್ರೀತಿಯಿಂದ ನಮ್ಮನ್ನ ಆಡ್ತಾರಲ್ಲ, ನೀನೇ ಕಣವ್ವ ನಮ್ಮ ಬದುಕು, ನಮ್ಮ ಬಾಳು ಎಲ್ಲದು, ನಿನ್ನನ್ನ ನಿನ್ನನ್ನ ಮರೆಯಕ್ಕೆ ಸಾಧ್ಯ ಇಲ್ಲ. ತನು ಕನ್ನಡ, ತನು ಅಂದ್ರೆ ದೇಹ, ತನು ಅಂದ್ರೆ ದೇಹ, ತನು ಕನ್ನಡ, ದೇಹವೂ ಕನ್ನಡ, ಮನಸ್ಸು ಸಹ ಕನ್ನಡ, ನುಡಿ ಆಡುವುದ ಮಾತು ಸಹ ಕನ್ನಡ. ಅಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳು, ಪತ್ತ ನೀವ ಪುಷ್ಪ ಮೀವ ಲತೆಯ ತರಂಗಳು. ನೋಡಿ, ಹಣ್ಣನ್ನ ನೀ ಕೊಡ್ತೀಯ, ಕಾಯನ ಪರಿಪರಿಯ ಅಂದ್ರೆ ವಿವಿಧ ರೀತಿಯ ಮರಗಳಿದೆ, ಪತ್ರ ಮೀವ ಪತ್ರಗಳಿದೆ, ಪುಷ್ಪಗಳು ಲತೆಗಳು. ನೋಡಿ, ಪತ್ರಗಳನ್ನ ಪುಷ್ಪಗಳನ್ನ ಅಂದ್ರೆ ಎಲೆಯನ್ನ ಮತ್ತು ಹೂವನ್ನ ಕೊಡುವಂತ ಲತೆ ಬಳ್ಳಿ ಇರುವಂತ ತರ ತರವೂ ಇದಾವೆ. ತೆನೆಯ ಕೆನೆಯ ಗಾಳಿಯೋ ಕದ ಮೃಗ ದೂರ ಗಾಳಿಯೋ ನದಿ ನಗರನ ಗಾಳಿಯೋ ಇಲ್ಲಿಲ್ಲ ನುಳಿದಿದೆ, ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿ ಗಿಡದಿದೆ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ತೆನೆಯ ಕೆನೆಯ ಗಾಳಿಯೋ, ಆಹಾ ಎಷ್ಟು ಚೆನ್ನಾಗಿ ಒಂದು ಗಾಳಿ ಬೀಸ್ತಾ ಇದೆ. ಕಗ ಪಕ್ಷಿ ಮೃಗ ಪ್ರಾಣಿಗಳು ದೂರ ಗಾಳಿ. ನೋಡಿ, ಮೃಗಗಳು ಮುರಗಗಳು ಎಲ್ಲವೂ ಸಹ ಇದೆ, ಹಾಗೂ ಎಲ್ಲ ಇದೆ, ನದಿಗಳಿದೆ, ನಗರ ಇದೆ, ನಗಾಳಿ ಬೆಟ್ಟ ಗುಡ್ಡಗಳಿದೆ, ಇಲ್ಲಿ ಇಲ್ಲದ ಯಾವ್ದಾದ್ರು ಉಳಿದಿದೆ ಎಲ್ಲ ಇದೆ. ಜೇನು ಸುರಿವಂತ ಹಾಲು ಹರಿವಂತ, ನೋಡಿ ಜೇನು ಸುರಿಯುತ್ತೆ, ಜೇನ ರೀತಿ ಇದೆ, ಹಾಲು ಹರಿವ ಹಾಲಿನ ರೀತಿಯಲ್ಲಿ ನೀರು ಹರಿತಾ ಇದೆ. ದಿವಂ ಅಂದ್ರೆ ಆ ದಿವ್ಯ ಜಗತ್ತಿನ ಸ್ವರ್ಗನೇ ಭೂಮಿಯಲ್ಲಿದೆ, ಆ ರೀತಿ ಇದೆ ನಮ್ಮ ಕನ್ನಡಿಗರ ತಾಯಿ ಕನ್ನಡ ಕರ್ನಾಟಕ ಅನ್ನುವಂಥದ್ದು. ದಯಮಾಡಿ ನಮ್ಮ ಭಾರತವನ್ನು ಮುಖವನ್ನು ತೋರಿಸಪ್ಪ ಅಂತೇಳಿ ಅವನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾರು? ರಾಷ್ಟ್ರಕವಿ ಎಂ ಗೋವಿಂದಪ್ಪ ಇರುವರು. ಅದಕ್ಕೆ ತಾಯೇ ಭಾರತ
ಮೊಗವನ್ನ ತೋರುವ ಕನ್ನಡಿಗರ ಮಾತಿನ ಅರಸರು ನಮ್ಮನ್ನೆಲ್ಲರನ್ನು ಆಶೀರ್ವದಿಸುವ ಮಾತನ್ನ ಹೇಳಿದ್ದಾರೆ. ಜೈನರಾದ ಪೂಜ್ಯಪಾದ ಕಂಡ ಕುಂದವರ್ಯನ ಮಧ್ವಯತಿ ಬಸವಪತಿ ಮುಖ್ಯ ಮಠಾಚಾರ್ಯರ ಜೈನರಾದ ಪೂಜ್ಯರಾದ ಕೊಂಡ ಕುಂದವರ್ಯನ ಮಧ್ವಯತಿ ಬಸವಪತಿ ಮುಖ್ಯ ಮಠಾಚಾರ್ಯರ ಶರ್ವ ಪಂಪರನ್ನರ ಲಕ್ಷ್ಮೀಮತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರ ವರೇಣ್ಯರ ತಾಯೇ ನಿನ್ನ ಬಸಿರ ವನ್ನಗಲಿ ವಿದ್ಯಾರಣ್ಯರ ನಿನ್ನ ನಿನ್ನ ಬಸಿರ ವನ್ನಗಲಿ ವಿದ್ಯಾರಣ್ಯರ. ನೋಡಿ ಜೈನರಿದ್ದಾರೆ, ಜೈನರಾಗಿರುವಂತಹ ಪೂಜ್ಯರಾದಂತಹ ಕೊಂಡ ಕುಂದವರ್ಯರು ಆ ಮಹಾ ಮುನಿಗಳಿದ್ದಾರೆ, ಮಧ್ವಾಚಾರ್ಯರಿದ್ದಾರೆ, ಬಸವಣ್ಣನವರಿದ್ದಾರೆ. ಇವರೆಲ್ಲರೂ ಸಹ ಮುಖ್ಯವಾದ ಮತವನ್ನ ಆಚರಣೆಯನ್ನು ಮಾಡುವಂಥವ್ರು. ಶೌರ್ವರಿದ್ದಾರೆ, ಪಂಪ ರಣ್ಣ ಲಕ್ಷ್ಮೀಪತಿ ಜನ್ನ ಷಡಕ್ಷರಿ ಮುದ್ದಣ್ಣ ಇವರೆಲ್ಲರೂ ಸಹ ಕವಿಕುಮಾರವರೇ. ಪುರಂದ್ರದಾಸರಿದ್ದಾರೆ, ಇಂಥ ವರಣ್ಯರಿದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಬುದ್ಧಿವಂತರಿದ್ದಾರೆ. ತಾಯೇ ನಿನ್ನ ಬಸಿರ ಬಸಿರು ಹೊಟ್ಟೆ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಹೊನ್ನದಲ್ಲಿ ಬಂಗಾರದಲ್ಲಿ ವಿದ್ಯಾರಣ್ಯರಿದ್ದಾರೆ ಅನ್ನುವಂಥ ಮಾತು.